ರೇಣುಕಾಸ್ವಾಮಿ ಕೊಲೆ ಆರೋಪಿ, ಎ2 ಆರೋಪಿಯಾಗಿದ್ದ ನಟ ದರ್ಶನ್ರನ್ನ ಪೊಲೀಸರು ಎ1 ಆರೋಪಿ ಮಾಡಿ ಚಾರ್ಜ್ ಶೀಟ್ ಸಲ್ಲಿಸೋಕೆ ನಿರ್ಧಾರ ಮಾಡಿದ್ದಾರೆ. ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡುವುದರಿಂದ ಹಿಡಿದು ಹತ್ಯೆ ಮಾಡಿ ಸಾಕ್ಷ್ಯ ನಾಶಕ್ಕೆ ಯತ್ನಿಸೋವರೆಗೂ ಎಲ್ಲಾ ಕೃತ್ಯಗಳು ಸಾಬೀತಾಗಿದೆ. ಈ ಮಧ್ಯ CFSL ರಿಪೋರ್ಟ್ ಕೂಡ ಪೊಲೀಸರ ಕೈ ಸೇರಿದೆ. ಹಲವು ಅಂಶಗಳು ರಿವೀಲ್ ಆಗಿವೆ. ನಟ ದರ್ಶನ್ ಗ್ಯಾಂಗ್ ಕಳೆದ ಜೂನ್ 8ರಂದು ಪಟ್ಟಣಗೆರೆ ಶೆಡ್ನಲ್ಲಿ ಎಸಗಿದಂತಹ ಘನಘೋರ ಕ್ರೌರ್ಯ ಈಗ ಮುಳ್ಳಾಗಿ ಚುಚ್ಚುತ್ತಾ ಇದೆ. ಪೋಸ್ಟ್ ಮಾರ್ಟಮ್, FSL CCTV, ಕಾಲ್ ಡೀಟೇಲ್ಸ್, ಸಾಂದರ್ಭಿಕ ಸಾಕ್ಷಿಗಳು ಡಿ ಗ್ಯಾಂಗ್ ಕೃತ್ಯದತ್ತ ಬೆಟ್ಟು ಮಾಡಿದ್ದು ಸಂಕಷ್ಟದ ಸುರುಳಿ ಸುತ್ತಿದೆ. ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿಕೊಂಡು ಬಂದು ಪಟ್ಟಣಗೆರೆ ಶೆಡ್ನಲ್ಲಿ ಚಿತ್ರ ಹಿಂಸೆ ನೀಡಿ ಕೊಲೆ ಮಾಡಿದವರಿಗೆ ಈಗಾಗಲೇ ಶಿಕ್ಷೆಯ ಫಲಪ್ರಾಪ್ತಿಯಾಗಿದೆ. ಈ ಮಧ್ಯೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಜ್ಜಾಗಿರುವಂತಹ ಪೊಲೀಸರಿಗೆ ಮತ್ತೊಂದು ಮಹತ್ವದ ಅಂಶ ಸಿಕ್ಕಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ CFSL ರಿಪೋರ್ಟ್ ತನಿಖಾಧಿಕಾರಿಗಳ ಕೈ ಸೇರಿದೆ. ದರ್ಶನ್, ಪವಿತ್ರ ಗೌಡ ಸೇರಿ ಡೆವಲ್ ಗ್ಯಾಂಗ್ನ ಮೊಬೈಲ್ ರೇಟ್ರಿವ್ ಆಗಿದೆ. ಮಹತ್ವದ ಅಂಶಗಳು ಈಗ ಪತ್ತೆಯಾಗಿದೆ. ಹೈದರಾಬಾದ್ನಲ್ಲಿರುವಂತಹ ಕೇಂದ್ರೀಯ ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಹಲವು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ ಪೊಲೀಸರು ಕಳಿಸಿಕೊಟ್ಟಿದ್ರು. ಮೊಬೈಲ್, ಕೆಲ CCTV, DVR ಗಳನ್ನ ಕೂಡ ರೇಟ್ರೈವ್ ಮಾಡಲು ತನಿಖಾ ತಂಡ ಕಳುಹಿಸಿಕೊಟ್ಟಿತ್ತು. ಇದೀಗ ದರ್ಶನ್, ಪವಿತ್ರ ಗೌಡ ಸೇರಿ 13 ಆರೋಪಿಗಳ ಮೊಬೈಲ್ ರಿಟ್ರೀವ್ ಮಾಡಲಾಗಿದೆ. ಎಲ್ಲಾ 17 ಕೊಲೆ ಆರೋಪಿಗಳ ವಾಟ್ಸ್ಆ್ಯಪ್ ಚಾಟಿಂಗ್ ಎಲ್ಲಾ ಕೂಡ ರಿಟ್ರೀವ್ ಮಾಡಲಾಗಿದೆ. ಇದೀಗ CFSL ರಿಟ್ರೀವ್ ಮಾಡಿರುವಂತಹ ಶೇಕಡ 100ರಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳು ತನಿಖಾಧಿಕಾರಿಗಳ ಕೈ ಸೇರಿದೆ. ಇನ್ನ ವರದಿಯನ್ನ ತನಿಖಾ ತಂಡ ಈಗಾಗಲೇ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಇದೀಗ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ತಿರುವನ್ನ ಪಡೆಯುವಂತಹ ಲಕ್ಷಣಗಳನ್ನ ಕೂಡ ಕಾಣಿಸ್ತಾ ಇರುವಂತಹದ್ದು. ಎಸ್, ತನಿಖಾಧಿಕಾರಿಗಳು ಕಾಯ್ತಿದ್ದಂತಹ ವರದಿ ಕೂಡ ಈಗಾಗಲೇ ಅವ್ರ ಕೈ ಸೇರಿದೆ. ಚಾರ್ಜ್ ಶೀಟ್ ಸಿದ್ಧತೆಯಲ್ಲಿದ್ದಾರೆ ತನಿಖಾಧಿಕಾರಿಗಳು. CSFL ಅಂದ್ರೆ ಕೇಂದ್ರೀಯ ವಿಧಿ ವಿಜ್ಞಾನ ಪ್ರಯೋಗಾಲಯದ ವರದಿಗಾಗಿ ಕಾಯ್ತಾ ಇರ್ತಾರೆ. ಸದ್ಯ ಅದು ಇದೀಗ ತನಿಖಾಧಿಕಾರಿಗಳ ಕೈ ಸೇರಿದೆ. ದರ್ಶನ್, ಪವಿತ್ರ ಗೌಡ ಒಟ್ಟು 13 ಮಂದಿ ಆರೋಪಿಗಳ ಮೊಬೈಲ್ ಈಗ ರಿಟ್ರೀವ್ ಆಗಿದೆ. ಹೈದರಾಬಾದ್ನ CSFL ಕಳುಹಿಸಲಾಗಿರುತ್ತೆ ರಿಟ್ರೀವ್ ಮಾಡ್ಕೊಳ್ಳೋದಕ್ಕೆ. ಇದೀಗ ಆ ವರದಿ ಕೂಡ ಬಂದಿರುವಂತಹದ್ದು. ಆ ತನಿಖಾ ತಂಡ ಅದನ್ನು ಕೂಡ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. 13 ಮಂದಿಯ ಮೊಬೈಲ್ ಸೇರಿ ಕೆಲ CCTV, DVR ರಿಟ್ರೀವ್ ಕೂಡ ಆಗಿರುವಂತಹದ್ದು. ಹೈದರಾಬಾದ್ನ CFSL ತನಿಖಾ ತಂಡ ಕಳಿಸಿರುತ್ತೆ ಇದನ್ನ. ಎಸ್, ಘಟನೆ ಸಂಬಂಧ ಪಟ್ಟಣಗೆರೆ ಶೆಡ್ CCTV ದೃಶ್ಯಾವಳಿಗಳನ್ನ ಆರೋಪಿಗಳು ಡಿಲೀಟ್ ಮಾಡಿದ್ರು ಅಂತ ಹೇಳಲಾಗಿತ್ತು. ಕೇಂದ್ರೀಯ ವಿಧಿ ವಿಜ್ಞಾನ ಪ್ರಯೋಗಾಲಯ ಈ CCTV ದೃಶ್ಯಾವಳಿಗಳನ್ನ ರಿಟ್ರೀವ್ ಮಾಡಿದೆ. ಅಲ್ಲದೆ ದರ್ಶನ್, ಪವಿತ್ರ ಗೌಡ ಸೇರಿ ಇತರೆ ಆರೋಪಿಗಳ ವಾಟ್ಸ್ಆ್ಯಪ್ ಚಾಟ್ ಕೂಡ ರಿಟ್ರೀವ್ ಆಗಿದೆ. ಪ್ರಕರಣ ಸಂಬಂಧ ಇದೀಗ ತನಿಖಾಧಿಕಾರಿಗಳ ಕೈಗೆ ಶೇಕಡ 100ರಷ್ಟು ಟೆಕ್ನಿಕಲ್ ಎವಿಡೆನ್ಸ್ ರಿಪೋರ್ಟ್ ಕೂಡ ಸಿಕ್ಕಿದೆ. ರಾಜ್ಯದ SFSL ನಿಂದ ಮೃತ ರೇಣುಕಾಸ್ವಾಮಿ ರಕ್ತ, ಆರೋಪಿಗಳ ಬಟ್ಟೆ ಮೇಲಿನ ರಕ್ತ ಮ್ಯಾಚ್ ಕೂಡ ಆಗಿದೆ. ಮರಣೋತ್ತರ ಪರೀಕ್ಷೆಯ ವರದಿ FSLನ ವರದಿ ಮ್ಯಾಚ್ ಆಗಿದೆ. ಅಂದ್ರೆ ಗಂಭೀರ ಹಲ್ಲೆ ನಡೆಸಿ ಕರೆಂಟ್ ಶಾಕ್ನಿಂದ ಮೆದುಳಿನಲ್ಲಿ ತೀವ್ರ ರಕ್ತಸ್ರಾವಾಗಿ ಆತ ಸಾವನ್ನಪ್ಪಿರುವ ಬಗ್ಗೆ ಎರಡೂ ಕಡೆಯಲ್ಲೂ ಕೂಡ ಬ್ಲಡ್ ಮ್ಯಾಚ್ ಆಗಿದೆ. CDR ಅನಾಲಿಸಿಸ್ನಲ್ಲಿ 17 ಮಂದಿ ಆರೋಪಿಗಳು ಸಮಾನ ಉದ್ದೇಶದಿಂದ ಪದೇ ಪದೇ
ಒಬ್ರಿಗೊಬ್ರು ಮಾತನಾಡಿರುವುದು ಕೂಡ ಇಲ್ಲಿ ಪಕ್ಕಾ ಆಗ್ತಾ ಇದೆ. ಸದ್ಯ ಸಿಎಫ್ಎಸ್ಎಲ್ ರಿಪೋರ್ಟ್ ತನಿಖಾಧಿಕಾರಿಗಳ ಕೈ ಸೇರಿದೆ. ಆರೋಪಿಗಳ ಮೊಬೈಲ್ನಲ್ಲಿ ಇಂಟರ್ ಎಕ್ಸ್ಚೇಂಜ್ ಆಗಿರೋ ಚಾಟಿಂಗ್ ಮಿರರ್ ಇಮೇಜ್ ಕೂಡ ಇಮ್ಯಾಜಿನ್ ಕಾರ್ಯ ಮತ್ತು ಆರೋಪಿಗಳ ನಡುವಿನ ವಾಟ್ಸಪ್ ಚಾಟಿಂಗ್ ಹಾಗೂ ಸಿಸಿಟಿವಿ ದೃಶ್ಯಗಳು ಕೂಡ ಈಗ ಪ್ರಮುಖ ಸಾಕ್ಷಿ ಆಗಿ ಡಿ ಬಾಸ್ಗೆ ಇನ್ನಷ್ಟು ಕಂಟಕ ಆಗಿ ಅವರು ಜೈಲಿನಲ್ಲೇ ಇರುವಂತಹ ಸಂದರ್ಭ ಕೂಡ ಬರಬಹುದು. ಏನೋ ಜಾಮೀನು ಸಿಗೋದಕ್ಕೆ ತುಂಬಾನೇ ತಡ ಆಗ್ಬೋದು ಅಥವಾ ಶಿಕ್ಷೆಯು ಕೂಡ ಆಗಬಹುದು ಅನ್ನುವಂತಹ ಎಲ್ಲ ವಿಚಾರಗಳನ್ನ ಎಲ್ಲ ಪ್ರಮುಖ ಅಂಶಗಳನ್ನ ಕೂಡ ಈಗ ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.